ಹಲೋ ಫ್ರೆಂಡ್ಸ್, ಮಳೆಗಾಲದಲ್ಲಿ ಹೂ ಬಿಡೋಂಥ ತುಂಬ ಒಳ್ಳೆ ಫ್ಲವರಿಂಗ್ ಪ್ಲಾಂಟ್ ಅಂದರೆ ಈ ರೈನ್ ಲಿಲೀಸ್. ಹೆಸರಲ್ಲೇ ರೈನ್ ಅಂತ ಇರೋದ್ರಿಂದ ಮಳೆ ನೀರು ಬಿದ್ದ ತಕ್ಷಣ ಇದರಲ್ಲಿ ಹೂ ಬರೋಕ್ಕೆ ಶುರುವಾಗುತ್ತೆ. ಪಾಟಲ್ಲಿ ರೈನ್ ಲಿಲೀಸ್ನ ಬೆಳೆದಿರೋರು ಇನ್ನೂ ನಿಮ್ಮ ರೈನ್ ಲಿಲೀಸಲ್ಲಿ ಹೂ ಬರ್ತಾ ಇಲ್ಲ ಅಂದರೆ ಆ ಪಾಟನ್ನು ತೆಗೆದ್ಬಿಟ್ಟು ಡೈರೆಕ್ಟ್ ಮಳೆ ನೀರು ಬೀಳೋ ಕಡೆ ಇಡಬೇಕು. ಟ್ಯಾಪ್ ವಾಟ್ರನ್ನ ನೀವು ಎಷ್ಟೇ ಹಾಕಿದರೂ ಕೂಡ ಒಂದೇ ಸಲ ಈ ರೀತಿ ಎಲ್ಲ ಗಿಡಗಳಲ್ಲೂ ಹೂ ಬರಲ್ಲ. ಆದರೆ ಮಳೆ ನೀರು ಬಿದ್ದ ತಕ್ಷಣ ಎಲ್ಲ ರೈನ್ ಲಿಲೀಸ್ ಗಿಡಗಳಲ್ಲೂ ಒಂದೇ ಸಲ ಈ ರೀತಿ ಹೂ ಬರುತ್ತೆ. ಈ ರೈನ್ ಲಿಲೀಸ್ ಗಿಡಗಳು ಬೆಳೆಯೋದು ಬಲ್ಬ್ಸಿಂದ. ಇದರ ಬಲ್ಬ್ಸ್ ನೋಡೋದಕ್ಕೆ ಚಿಕ್ಕ ಈರುಳ್ಳಿ ಇರುತ್ತಲ್ಲ ಅದೇ ರೀತಿ ಇರುತ್ತೆ. ನೆಡಬೇಕಾದ್ರೆ ದಪ್ಪ ಇರೋವಂಥ ಭಾಗ ಕೆಳಗಡೆ ಹೋಗಬೇಕು, ಚೂಪಾಗಿರೋಂಥದ್ದು ಮೇಲ್ಗಡೆ ಬರಬೇಕು. ಮಣ್ಣನ್ನು ತುಂಬ ಜಾಸ್ತಿ ಹಾಕಬಾರ್ದು ಅಥವಾ ತುಂಬ ಆಳಕ್ಕೆ ಕೂಡ ನೆಡಬಾರ್ದು. ಮಣ್ಣಿಂದ 1 ಇಂಚ್ ಕೆಳಗಡೆ ಮಾತ್ರ ನೆಡಬೇಕು. ಯಾವುದೇ ಬಲ್ಬ್ಸಿಂದ ಬೆಳೆಯುವಂಥ ಗಿಡಗಳಾದರೂ ಅಷ್ಟೇ ತುಂಬ ಆಳಕ್ಕೆ ನೆಡಬಾರ್ದು. ಆ ಬಲ್ಬ್ಸಿಂದ ಮೇಲಕ್ಕೆ 1 ಇಂಚ್ ಮಾತ್ರ ಮಣ್ಣಿರಬೇಕು. ಇದಕ್ಕೆ ಪಾಟಿಂಗ್ ಮಿಕ್ಸ್, ನಾರ್ಮಲ್ ಪಾಟಿಂಗ್ ಮಿಕ್ಸೇ ತೊಗೋಬೋದು. ಮರಳು ಮಿಶ್ರಿತ ಮಣ್ಣು ತಗೊಂಡಷ್ಟು ಒಳ್ಳೆಯದು. ನೀರು ಪಾಟಲ್ಲೇ ನಿಲ್ಲಬಾರ್ದು, ಅಂಟು ಮಣ್ಣಾಗಿರಬಾರ್ದು. ನೀರು ಸರಾಗವಾಗಿ ಹೋಗುವಂಥ ವೆಲ್ ಡ್ರೈನಿಂಗ್ ಪಾಟಿಂಗ್ ಮಿಕ್ಸೇ ತೊಗೋಬೇಕು. ಫರ್ಟಿಲೈಸರ್ ಯಾವ್ದು ಬೇಕಾದರೂ ಹಾಕ್ಬೋದು, ಆರ್ಗ್ಯಾನಿಕ್ ಹಾಕ್ಬೋದು ಅಥವಾ ಕೆಮಿಕಲ್ ಫರ್ಟಿಲೈಸರ್ ಕೊಡೋರು ಅದನ್ನು ಕೂಡ ಹಾಕ್ಬೋದು. ಆದರೆ ತುಂಬ ಇಂಪಾರ್ಟೆಂಟ್ ಇರೋದು ಇದಕ್ಕೆ ಮಳೆ ನೀರು. ಒಂದೊಂದು ಸಲ 1 ವಾರ 15 ದಿನ ಮಳೆ ಬರದೇ ಹೋಗುತ್ತೆ. ಆವಾಗ ನೀವು ಮಳೆ ನೀರನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿರಬೇಕು. ಬಕೆಟಲ್ಲಿ ಅಥವಾ ಡ್ರಮ್ಮಲ್ಲಿ ನೀರನ್ನು ಕಲೆಕ್ಟ್ ಮಾಡಿರೋದನ್ನೇ ಈ ಗಿಡಗಳಿಗೆ ಹಾಕಬೇಕು. ಪಾಟಲ್ಲಿ ರೈನ್ ಲಿಲೀಸ್ನ ಬೆಳೆದಿರೋರು ನೀರನ್ನು ಜಾಸ್ತಿ ಹಾಕಬಾರ್ದು, ಮಣ್ಣು ಡ್ರೈ ಆಗಿರೋದನ್ನು ನೋಡಿಕೊಂಡು ಹಾಕಬೇಕು. ಆದರೆ ಗ್ರೌಂಡಲ್ಲಿ ಹಾಕಿರೋ ರೈನ್ ಲಿಲೀಸ್ಗೆ ಮಳೆ ಎಷ್ಟು ಜಾಸ್ತಿ ಬಂದರೂ ಕೂಡ ಏನೂ ಪ್ರಾಬ್ಲಮ್ ಆಗಲ್ಲ. ಪಾಟಲ್ಲಿ ರೈನ್ ಲಿಲೀಸ್ ಬಲ್ಬ್ಸ್ ನೆಡಬೇಕಾದ್ರೆ ಒಂದು ಪಾಟಲ್ಲಿ ಒಂದೇ ಗೆಡ್ಡೆ ನೆಡಬಾರ್ದು, ಒಂದು ಪಾಟಲ್ಲಿ 8 ರಿಂದ 10 ಗೆಡ್ಡೆಗಳಾದರೂ ಇರಬೇಕು. ಒಂದ್ರ ಪಕ್ಕ ಒಂದು ತುಂಬ ಕ್ರೌಡೆಡ್ ಆಗಿರಬೇಕು, ಅವಾಗ ಮಾತ್ರ ಇದರಲ್ಲಿ ಹೂ ತುಂಬ ಚೆನ್ನಾಗಿ ಬರುತ್ತೆ. ಒಂದೊಂದೇ ಗೆಡ್ಡೆಗಳು ನೆಟ್ಟಾಗ ಹೂ ತುಂಬ ನಿಧಾನವಾಗಿ ಬರುತ್ತೆ, ಹೂ ಬಂದರೂ ಕೂಡ ಚೆನ್ನಾಗಿ ಕಾಣಿಸಲ್ಲ. ಇದರಲ್ಲಿ ನೀವು ನೋಡ್ಬೋದು ತುಂಬ ಗೆಡ್ಡೆಗಳನ್ನ ಒಂದೇ ಕಡೆ ನೆಟ್ಟಿರೋದ್ರಿಂದ ಈ ಗಿಡ ಗುಚ್ಚದ ರೀತಿ ಕಾಣಿಸುತ್ತೆ. ನಾನಿಲ್ಲಿ ಒಂದೇ ಲೈನಲ್ಲಿ ಹಾಕಿದ್ದೀನಿ. ಇದು ಹೂ ಬರದೇ ಹೋದರೂ ಕೂಡ ಇದ್ರ ಎಲೆಗಳೇ ತುಂಬ ಚೆನ್ನಾಗಿರೋದ್ರಿಂದ, ಹುಲ್ಲಿನ ರೀತಿ ಇರೋದ್ರಿಂದ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಬಾರ್ಡರ್ ರೀತಿ ಒಂದೇ ಲೈನಲ್ಲಿ ಈ ಗಿಡಗಳನ್ನ ಹಾಕಿದ್ದೀನಿ. ಇದರಲ್ಲಿ ಹೂವಿನ ಸೀಸನ್ ಮುಗ್ದು ಹೋದರೂ ಕೂಡ ಈ ಗಿಡ ನೋಡೋಕೆ ಚೆನ್ನಾಗಿರೋದ್ರಿಂದ, ಹುಲ್ಲಿನ ರೀತಿ ಇರೋದ್ರಿಂದ ಬಾರ್ಡರ್ ರೀತಿ ಕಾಣಿಸುತ್ತೆ. ಪಾಟಲ್ ಬೆಳೆದಿರೋರು ಸೀಸನ್ ಮುಗ್ದು ಹೋದ್ಮೇಲೆ ಆ ಬಲ್ಬ್ಸ್ನ ತೆಗೆದ್ಬಿಟ್ಟು ಒಣಗಿಸ್ಬಿಟ್ಟು ಕಲೆಕ್ಟ್ ಮಾಡಿ ಇಟ್ಕೋಬೋದು. ನಾನು ಗ್ರೌಂಡಲ್ಲಿ ಬೆಳೆದಿರೋದ್ರಿಂದ ಈ ಬಲ್ಬ್ಸ್ನ ತೆಗೆದು ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗಲ್ಲ, ಹಾಗೆ ಬಿಟ್ಟಿರ್ತೀನಿ. ಸೀಸನ್ ಮುಗ್ದು ಹೋದ್ಮೇಲೆ ಈ ಹುಲ್ಲು ಮತ್ತು ಹೂವನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗೆದ್ಬಿಡ್ತೀನಿ. ವಿಂಟರ್ ಸೀಸನ್ವರೆಗೆ ಇದರಲ್ಲಿ ಹೂ ಬರ್ತಾ ಇರತ್ತೆ. ನವಂಬರ್ ಡಿಸೆಂಬರಲ್ಲಿ ಕೂಡ ಒಂದೊಂದು ಸಲ ಮಳೆ ಬರ್ತಾ ಇರತ್ತೆ, ಆ ಮಳೆ ಕೂಡ ಒಂದೊಂದೇ ಹೂ ಬರ್ತಾ ಇರತ್ತೆ. ಡಿಸೆಂಬರ್ ಆದಮೇಲೆ ನಾನು ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗೆದ್ಬಿಡ್ತೀನಿ. ಸೀಸನ್ ಮುಗಿದ್ಮೇಲೆ ಎಲೆಗಳೆಲ್ಲ ಯೆಲ್ಲೋ ಆಗಿರುತ್ತೆ ಅಥವಾ ಬ್ರೌನ್ ಆಗಿರುತ್ತೆ, ಆವಾಗ ಈ ಎಲೆಗಳನ್ನೆಲ್ಲ ಒಟ್ಟಿಗೆ ಹಿಡ್ಕೊಂಡು ಜುಟ್ ರೀತಿ ಹಿಡ್ಕೊಂಡು ಕಟ್ ಮಾಡಿಬಿಡ್ತೀನಿ. ಆ ಗೆಡ್ಡೆಗಳೆಲ್ಲ ಮಣ್ಣೊಳಗೆ ಇರುತ್ತೆ. ಯಾವಾಗ ಫಸ್ಟ್ ಮಳೆ ಬರೋಕ್ಕೆ ಶುರುವಾಗುತ್ತೆ, ಮೇ ತಿಂಗಳು ಅಥವಾ ಜೂನ್ ತಿಂಗಳಿಂದ ಹೂ ಬರೋಕ್ಕೆ ಶುರುವಾಗುತ್ತೆ. ಬಲ್ಬ್ಸ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿರೋರು ಮೇ ತಿಂಗಳು ಅಥವಾ ಜೂನ್ ತಿಂಗಳಲ್ಲಿ ಪಾಟಿಗೆ ಪುನಃ ನೆಡಬೇಕಾಗತ್ತೆ. ನಾನು ಫಸ್ಟ್ ನೆಡಬೇಕಾದ್ರೆ ಇಷ್ಟೊಂದು ಗೆಡ್ಡೆಗಳನ್ನ ನೆಟ್ಟಿರಲಿಲ್ಲ, ಬರೀ 1 ಲೈನ್ ಅಷ್ಟೇ ನೆಟ್ಟಿದೆ. ಪ್ರತಿ ವರ್ಷ ಅದರಲ್ಲೇ ಅದು ಸ್ಪ್ರೆಡ್ ಆಗಿ ಇಷ್ಟೊಂದು ಗಿಡಗಳು ಉಟ್ಕೊಂಡಿರೋದು. ಮಣ್ಣೊಳಗೆ ಗೆಡ್ಡೆಗಳನ್ನ ಬಿಟ್ಟಾಗ ಪ್ರತಿ ವರ್ಷ ಅದರಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ಮಣ್ಣೊಳಗೇ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಹೂ ಪೂರ್ತಿ ಅರಳು ಹೋದ್ಮೇಲೆ ಅದನ್ನು ಕಟ್ ಮಾಡಿಬಿಟ್ಟು ತೆಗಿತಾ ಇದ್ರೆ ಹೊಸ ಹೂಗಳು ಬರ್ತಾ ಇರತ್ತೆ. ಮಳೆಗಾಲ ಆದರೂ ಕೂಡ ಪೂರ್ತಿ ಸನ್ಲೈಟ್ ಇರೋ ಕಡೆನೆ ಇಡಬೇಕು, ನೆರಳಿದ್ರೆ ಇದರಲ್ಲಿ ಹೂ ಬರಲ್ಲ. ಇಂಡೋರಲ್ಲಿ ಅಥವಾ ಮನೆ ಮುಂದೆ ಸೆಮಿ ಶೇಡಲ್ಲಿ ಏನಾದರೂ ನೀವು ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಹೂ ಪೂರ್ತಿ ಅರಳೋವರೆಗೆ ಪಾಟನ್ನ ಫುಲ್ ಸನ್ಲೈಟಲ್ಲೇ ಇಡಬೇಕು. ಹೂ ಅರಳಿದ ಮೇಲೆ ನೀವು ಇಂಡೋರಲ್ಲಿ ಅಥವಾ ಸೆಮಿ ಶೇಡಲ್ಲಿ ತಂದಿಟ್ಕೋಬೋದು. ಸೊ ಫ್ರೆಂಡ್ಸ್, ನಿಮ್ಮ ರೈನ್ ಲಿಲೀಸ್ ಗಿಡಗಳಲ್ಲಿ ಹೂ ಬರ್ತಾ ಇಲ್ಲ ಅಂದರೆ ಫರ್ಟಿಲೈಸರ್ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಮಳೆ ನೀರು ಮತ್ತು ಸನ್ಲೈಟ್ ಕರೆಕ್ಟಾಗಿ ಸಿಗ್ತಾ ಇದೆಯಾ ಅನ್ನೋದನ್ನು ನೋಡ್ಕೋಬೇಕು.
ಪಾಟಲ್ಲಿ ಬಲ್ಬ್ಸ್ ಪೂರ್ತಿ ಕವರ್ ಆಗಿ ಬೆಳೆಯೋದಕ್ಕೆ ಜಾಗನೇ ಇಲ್ಲದೆ ಇದ್ದಾಗ ಕೂಡ ಹೂ ಬರೋದು ಕಡಿಮೆ ಆಗುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟೇ ರೈನ್ ಲಿಲೀಸ್ ಬಗ್ಗೆ ಹೇಳೋಕ್ಕಿರೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.